ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇಂದು ನಾವು ನೋಡೋಣ ಇಂದಿನ ಕರ್ನಾಟಕ ರಾಜ್ಯಪತ್ರದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ ಟು 3827 ಹುದ್ದೆಗಳ ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ 2579 ಹುದ್ದೆಗಳ ನೇಮಕಾತಿಗೆ ತಾತ್ಕಾಲಿಕ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಯಾವೆಲ್ಲ ಪೋಸ್ಟ್ಗಳಿದ್ದಾವೆ ಮತ್ತು ಯಾವ ಥರ ಅಪ್ಲೈ ಮಾಡಬೇಕು, ವಿದ್ಯಾರ್ಹತೆ ಏನಾಗಿರುತ್ತೆ, ವೇತನ ಶ್ರೇಣಿ ಏನಾಗಿರುತ್ತೆ, ಮತ್ತು ಪ್ರತಿಯೊಂದು ಇನ್ಫಾರ್ಮೇಷನ್ ಯಾವ ಥರದಂಥ ವಿಂಗಡಣೆ ಮಾಡಿದ್ದಾರೆ ಅದಕ್ಕೆ ಸಂಬಂಧಿಸಿದಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀವಿ. ನೀವು ನಮ್ಮ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಇಲ್ಲಿ ಏನಿದೆ ಅಂದರೆ, ಕರ್ನಾಟಕ ರಾಜ್ಯಪತ್ರದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ ಟು ಹುದ್ದೆಗಳು ಮೂರು 3827 ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದ್ದು, ದ್ವಿತೀಯ ದರ್ಜೆ ಅಂದರೆ SDA ಹುದ್ದೆಗಳಿಗೆ 2579 ಹುದ್ದೆಗಳ ನೇಮಕಾತಿಗೆ ತಾತ್ಕಾಲಿಕ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯಪತ್ರದಲ್ಲಿ ಇದನ್ನು ಹೊರಡಿಸಲಾಗಿದ್ದು, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯಪತ್ರದಲ್ಲಿ ಇಲ್ಲಿ ನೋಡ್ತಾ ಇರಬಹುದು, ಕ್ರಮ ಸಂಖ್ಯೆ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಕ್ರಮ ಸಂಖ್ಯೆ 10ರಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ ಟು ವೃಂದದ ಹುದ್ದೆಗೆ ಮತ್ತು ಅದಕ್ಕೆ ಸಂಬಂಧಿಸಿದ ನಮೂದುಗಳ ಬದಲಾಗಿ ಈ ಕೆಳಕಂಡ ನಮೂದುಗಳನ್ನು ಅಳವಡಿಸಲಾಗಿದೆ. ಅದೇನೆಂದರೆ, ಇಲ್ಲಿ ನೋಡ್ತಾ ಇದ್ದೀರಾ, ಕ್ರಮ ಸಂಖ್ಯೆ 1 ಇದೆ, ಹುದ್ದೆಯ ಹೆಸರಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ಕ್ರಮ ಸಂಖ್ಯೆ 1 ಹುದ್ದೆಯ ಹೆಸರು ಮತ್ತು ವೇತನ ಶ್ರೇಣಿ, ಹುದ್ದೆಗಳ ಸಂಖ್ಯೆ, ನೇಮಕಾತಿ ವಿಧಾನ ಯಾವ ಥರ ಮಾಡ್ತಾರೆ ಅನ್ನೋದು, ಮತ್ತು ವೇತನ ಅಂದರೆ ಕನಿಷ್ಠ ವಿದ್ಯಾರ್ಹತೆ ಅಂದರೆ ಏನು, ಒಂದು ಎಜುಕೇಷ್ನಲ್ ಕ್ವಾಲಿಫಿಕೇಷನ್ ಆಗಿರಬೇಕು ಈ ಒಂದು ಹುದ್ದೆ ಪಡೆಯಲು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ, ಒಟ್ಟು ಕ್ರಮ ಸಂಖ್ಯೆ 10ರಲ್ಲಿ ಕೊಟ್ಟಿದ್ದಾರೆ. ಹುದ್ದೆಯ ಹೆಸರು ನೋಡ್ತಾ ಇದ್ದೀರಾ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ ಟು ಹುದ್ದೆಗಳ ಒಂದು ನೇಮಕಾತಿ ಹೊರಡಿಸಿದ್ದು. ಇಲ್ಲಿ ವೇತನ ಶ್ರೇಣಿ ಸಹ ನೋಡ್ತಾ ಇದ್ದೀರಾ, 21,000 ರಿಂದ 42,000 ರೂಪಾಯಿಗಳು. ಇಲ್ಲಿ ನೋಡ್ತಾ ಇದ್ದೀರಾ, ನೇಮಕಾತಿ ಇದು ಹುದ್ದೆಗಳ ಒಟ್ಟು ಸಂಖ್ಯೆ ಎಷ್ಟು ಅದು ನೋಡ್ತಾ ಇದ್ದೀರಾ, 3827 ಒಂದು ಹುದ್ದೆಗಳಿಗೆ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಯಾವ ಹುದ್ದೆಗಳಂತ ನೋಡ್ತಾ ಇದ್ದೀರಾ, ನೀವು ಆವಾಗಲೇ ಹೇಳಿದ ಹಾಗೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ ಟು ಹುದ್ದೆಗಳು. ಇಲ್ಲಿ ವೇತನ ಶ್ರೇಣಿ ಬಂದುಬಿಟ್ಟು 21,400 ರಿಂದ 42,000 ರೂಪಾಯಿ. ಹುದ್ದೆಗಳ ಒಟ್ಟು ಸಂಖ್ಯೆ ನೋಡ್ತಾ ಇದ್ದೀರಾ, 3827 ಒಂದು ಬೃಹತ್ ಹುದ್ದೆಗಳ ಒಂದು ನೇಮಕಾತಿ ನಡೆಸಲಾಗುತ್ತಿದೆ. ಇಲ್ಲಿ ನೋಡ್ತಾ ಇದ್ದೀರಾ, ನೇಮಕಾತಿ ವಿಧಾನ ಯಾವ ಥರ ಮಾಡ್ತಾರೆ ಅಂದರೆ, ಶೇಕಡ 25ರಷ್ಟು ಹುದ್ದೆಗಳನ್ನು ಕರ್ನಾಟಕ ಸಿವಿಲ್ ಸೇವೆಗಳು ಅಂದರೆ ನೇರ ನೇಮಕಾತಿ ಸಾಮಾನ್ಯ ನಿಯಮ 2021 ನೇರ ನೇಮಕಾತಿ ಮೂಲಕ ಮಾಡ್ತಾರೆ. ಶೇಕಡ 25ರಷ್ಟು ಒಂದು ಹುದ್ದೆಗಳು, ಇಲ್ಲಿ ಶೇಕಡ 75ರಷ್ಟು ಹುದ್ದೆಗಳನ್ನು ನೇಮಕಾತಿ ಪ್ರಾಧಿಕಾರದಿಂದ ಆಯ್ಕೆಗೊಂಡ ನಿರಂತರವಾಗಿ 6 ವರ್ಷಗಳ ಸೇವೆ ಸಲ್ಲಿಸಿದ ಬಿಲ್ ಕಲೆಕ್ಟರ್ ಮತ್ತು ಲೆಕ್ಕಿಗರು, ಗುಮಾಸ್ತರು, ಬೆರಳತುಗಾರರು, ಗುಮಾಸ್ತರು ಮತ್ತು ಡಾಟಾ ಎಂಟ್ರಿ ಆಪರೇಟರು ವೃಂದದಿಂದ ಜ್ಯೇಷ್ಠತೆ ಆಧಾರದ ಮೇಲೆ 3:2 ಅನುಪಾತದಲ್ಲಿ ನೇಮಕಾತಿ ಮೂಲಕ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಫ್ರೆಷರ್ಗಳಿಗೆ ಎಷ್ಟು ಇದೆ ಅಂದರೆ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅಂದರೆ 25ರಷ್ಟು ಇಲ್ಲಿ ಈ ಒಂದು ಹುದ್ದೆಗಳಲ್ಲಿ 25ರಷ್ಟು ನೇರ ನೇಮಕಾತಿಗಳ ಮೂಲಕ ಒಂದು ತೆಗೆದುಕೊಳ್ತಾರೆ. 75ರಷ್ಟು 6 ವರ್ಷ ಸೇವೆಯನ್ನು ಸಲ್ಲಿಸಿದ ಬಿಲ್ ಕಲೆಕ್ಟರ್ ಆಗಿರ್ಬೋದು, ಲೆಕ್ಕಿಗರ ಆಗಿರ್ಬೋದು, ಗುಮಾಸ್ತರಾಗಿರ್ಬೋದು, ಡಾಟಾ ಆಪರೇಟರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೆ ಒಂದು ಮೀಸಲಿರಿಸತಕ್ಕದ್ದಿರುತ್ತವೆ. ಇಲ್ಲಿ ನೋಡ್ತಾ ಇದ್ದೀರಾ, ಕನಿಷ್ಠ ಅರ್ಹತೆ ಏನಾಗಿರಬೇಕಂದ್ರೆ ವಿದ್ಯಾರ್ಹತೆ, ನೇರ ನೇಮಕಾತಿಗೆ ಸಂಬಂಧಿಸಿದಂತೆ ಪದವಿ ಪೂರ್ವ ಶಿಕ್ಷಣದಲ್ಲಿ ತೇರ್ಗಡೆಯಾಗಿರಬೇಕು ಅಂದರೆ ಯಾವುದೇ ಒಂದು ಪದವಿಯನ್ನು ಮುಗಿಸಿರಬೇಕು. ಇಲ್ಲಿ ತತ್ಸಮಾನ ಅಥವಾ ತತ್ಸಮಾನ ಅರ್ಹತೆಯನ್ನು ಹೊಂದಿರತಕ್ಕದ್ದು, ಇದೊಂದಾಗಿತ್ತು ಒಂದನೇ ಷರತ್ತು. ಎರಡನೇದಂದರೆ ಕಂಪ್ಯೂಟರ್ ಸಾಕ್ಷರಾಗಿರಬೇಕು, ಕಂಪ್ಯೂಟರ್ನ ಒಂದು ಸೇವೆ ಒಳಗಿನ ಇಲ್ಲಿ ಕಂಪ್ಯೂಟರ್ ಸಾಕ್ಷರ
ರಾಗಿರಬೇಕು. ಇದೊಂದು ಇಂಪಾರ್ಟೆಂಟ್, ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಕಂಪ್ಯೂಟರ್ ಸಾಕ್ಷರತೆ ಹೊಂದಿರಬೇಕು, ಅದರದ್ದು ಒಂದು ಸರ್ಟಿಫಿಕೇಟು ಬೇಕು. ನೇರ ನೇಮಕಾತಿ ಮೂಲಕ ನೇಮಕಾತಿ ಆಗುವವರಿಗೆ ಇಲ್ಲಿ ನೋಡ್ತಾ ಇದ್ದೀರಾ. ನೇರ ನೇಮಕಾತಿ ಇನ್ನೊಂದಂದರೆ ಇಲ್ಲಿ ಸೆಕೆಂಡ್ ಸ್ಟೆಪ್ ನೋಡ್ತಾ ಇದ್ದೀರಾ, ಕಂಪ್ಯೂಟರ್ ಸಾಕ್ಷರತೆ ಆಗತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸೆಕೆಂಡ್ದಾಗಿ ಸೇವೆ ಒಳಗಿನ ನೇರ ನೇಮಕಾತಿಗಾಗಿ ಪದವಿ ಪೂರ್ವ ಶಿಕ್ಷಣದಲ್ಲಿ ತೇರ್ಗಡೆಯಾಗಿರಬೇಕು ಅಥವಾ ತತ್ಸಮಾನ ಅರ್ಹತೆಯನ್ನು ಹೊಂದಿರತಕ್ಕದ್ದು. ಯಾರು ಈ 75% ಹುದ್ದೆಗಳನ್ನು ಆಯ್ಕೆಯಾಗಲು ಒಂದು ಹೊಂದಿರ್ತಾರೋ ಅವರು 6 ವರ್ಷ ಸೇವೆ ಸಲ್ಲಿಸಿರಬೇಕು. ಬಿಲ್ ಕಲೆಕ್ಟ್ರು, ಗುಮಾಸ್ತ ಯಾವುದೇ ಒಂದು ಸೇವೆಯಲ್ಲಿರಬೇಕು. ಮತ್ತು ಅದಕ್ಕೆ ಸಂಬಂಧಿಸಿದಂಥ ವಿದ್ಯಾರ್ಥಿ ಏನಾಗಿರಬೇಕಂದ್ರೆ ನೇರ ನೇಮಕಾತಿಗೆ, ಸೇವೆ ಒಳಗಿನ ನೇರ ನೇಮಕಾತಿಗೆ ಪದವಿ ಪೂರ್ವ ಶಿಕ್ಷಣದಲ್ಲಿ ತೇರ್ಗಡೆಯಾಗಿರಬೇಕು ಅಥವಾ ತತ್ಸಮಾನ ಅರ್ಹತೆ ಹೊಂದಿರತಕ್ಕದ್ದು. ಇಲ್ಲಿ ಎರಡನೇದಾಗಿ, ಸಂದರ್ಭಾನುಸಾರವಾಗಿ ಹಿಂದಿನ ಮಂಡಲ ಪಂಚಾಯಿತಿಯಲ್ಲಿ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಗಳಲ್ಲಿ ಬಿಲ್ ಕಲೆಕ್ಟರ್ ಲೆಕ್ಕಿಗ ಗುಮಾಸ್ತರು, ಬೆರಳಚ್ಚುಗಾರರು, ಗುಮಾಸ್ತ ಎಂಟ್ರಿ 6 ವರ್ಷಗಳಿಗಿಂತ ಕಡಿಮೆ ಇಲ್ಲದ ನಿರಂತರ ಸೇವೆಯನ್ನು ಸಲ್ಲಿಸಿರಬೇಕು. ಇಲ್ಲಿ ಕ್ಲಿಯರಾಗಿ ನೋಡಿ, ಟೋಟ್ಲ್ ಇರೋ ಹುದ್ದೆಗಳು ಇಲ್ಲಿ ನೋಡ್ತಾ ಇದ್ರಬಹುದು. ಇಲ್ಲಿ ಟೋಟ್ಲ್ ಇರೋ ಹುದ್ದೆಗಳು 3827 ಹುದ್ದೆಗಳಿದ್ದು, ಇಲ್ಲಿ ವೇತನ ಶ್ರೇಣಿ 21,400 ರಿಂದ 42,000. ಯಾವ ಹುದ್ದೆಗಳಿದ್ದಾವೆ ಅಂದರೆ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 2. ಇಲ್ಲಿ ನೇರ ನೇಮಕಾತಿಗಾಗಿ ಎಷ್ಟಿದಾವೆ ಅಂದರೆ 25% ಹುದ್ದೆಗಳಿದ್ದಾವೆ. ಮತ್ತು ಹುದ್ದೆ ಅಂದರೆ ಅಲ್ಲಿ ಸೇವೆಯಲ್ಲಿರುವವರಿಗೆ 75% ಹುದ್ದೆಗಳಿದ್ದಾವೆ. ಇಲ್ಲಿ ಕನಿಷ್ಠ ವಿದ್ಯಾರ್ಹತೆ ಏನಾಗಿರಬೇಕಂದ್ರೆ ಪದವಿ ಪೂರ್ವ ಶಿಕ್ಷಣದಲ್ಲಿ ತತ್ಸಮಾನ ಅಂದರೆ ಡಿಗ್ರಿ ಮುಗಿಸಿರಬೇಕು, ಕಂಪ್ಯೂಟರ್ ಸಾಕ್ಷರತೆ ಹೊಂದಿರತಕ್ಕದ್ದು ನೇರ ನೇಮಕಾತಿಗಾಗಿ. ಮತ್ತು ಸೇವೆ ಒಳಗಿನ ನೇರ ನೇಮಕಾತಿಗಾಗಿ ಇಲ್ಲಿ ಪದವಿ ಪೂರ್ವ ಶಿಕ್ಷಣದಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನ ಅರ್ಹತೆಯನ್ನು ಹೊಂದಿರತಕ್ಕದ್ದು ಇಲ್ಲಿ ಆಗಿರುತ್ತದೆ. ಮತ್ತು ಅದರ ಜೊತೆ ಇಲ್ಲಿ ನೋಡ್ತಾ ಇದ್ದೀರಾ, ಬಿಲ್ ಕಲೆಕ್ಟರ್ ಲೆಕ್ಕಿಗರು, ಗುಮಾಸ್ತರು, ಬೆರಳಚ್ಚುಗಾರರು, ಗುಮಾಸ್ತ ಡಾಟಾ ಎಂಟ್ರಿ ಆಪರೇಟರ್ಗಳು 6 ವರ್ಷಗಳಿಗಿಂತ ಕಡಿಮೆ ಇಲ್ಲದ ನಿರಂತರ ಸೇವೆಯನ್ನು ಸಲ್ಲಿಸಿರಬೇಕು. ಇದು ಸೇವೆಯಲ್ಲಿರುವವರಿಗೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಗ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ, ಕ್ರಮ ಸಂಖ್ಯೆ 10A ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕರು ಅಂದರೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ 2500 ಇದಕ್ಕೆ ಪ್ರತಿಯೊಂದು ಸಂಬಂಧಿಸಿದಂತೆ ತೆಗೆದುಕೊಳ್ತಾರೆ. ಹುದ್ದೆಗಳನ್ನು ಶೇಕಡ 50% ಹುದ್ದೆಗಳನ್ನು ಕರ್ನಾಟಕ ಸಿವಿಲ್ ಸೇವೆಗಳು ನೇರ ನೇಮಕಾತಿ ಸಾಮಾನ್ಯ ನಿಯಮಗಳನ್ನು 2021 ನೇರ ನೇಮಕಾತಿ ಮೂಲಕ ತೆಗೆದುಕೊಳ್ತಾರೆ. 50% ಇಲ್ಲಿ ಸೇವೆಯಲ್ಲಿರೋರಿಗೆ ಮೀಸಲಿರ್ತವೆ. ಮತ್ತೆ ಇಲ್ಲಿ ನೋಡ್ತಾ ಇದ್ರೆ ಎರಡರಲ್ಲಿ 50% ಹುದ್ದೆಗಳನ್ನು ನೇಮಕಾತಿ ಪ್ರಾಧಿಕಾರದಿಂದ ಸೇವೆಯಲ್ಲಿರುವ ಅಭ್ಯರ್ಥಿಗಳನ್ನು ನೇರ ನೇಮಕಾತಿ ಮಾಡುವ ಮೂಲಕ 1:1 ಅನುಪಾತದಲ್ಲಿ
ಈ ಬಿಲ್ ಕಲೆಕ್ಟರು, ಲೆಕ್ಕಿಗರು, ಗುಮಾಸ್ತರು, ಬೆರಳಚ್ಚುಗಾರರು, ಗುಮಾಸ್ತ ಡಾಟಾ ಎಂಟ್ರಿ ಆಪರೇಟರ್ಗಳು ಉಳಿದ ಜ್ಯೇಷ್ಠತೆ ಆಧಾರದ ಮೇಲೆ ಅವರಿಗೆ ಒಂದು ಸೆಲೆಕ್ಷನ್ ಮಾಡ್ಕೋತಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಕನಿಷ್ಠ ವಿದ್ಯಾರ್ಹತೆ ಬಂದ್ಬಿಟ್ಟು ನೇರ ನೇಮಕಾತಿ ಆದವರಿಗೆ ಪದವಿ ಪೂರ್ವ ಶಿಕ್ಷಣದಲ್ಲಿ ವಾಣಿಜ್ಯ ವಿಷಯ ಅಂದ್ರೆ ಕಾಮರ್ಸ್ ನಲ್ಲಿ ತೇರ್ಗಡೆ ಆಗತಕ್ಕದ್ದು ಅಥವಾ ತತ್ಸಮಾನಾರ್ಹತೆಯನ್ನು ಹೊಂದಿರತಕ್ಕದ್ದು ಅಥವಾ ಪದವಿಯನ್ನು ಮುಗಿಸಿರತಕ್ಕದ್ದು. ಕಂಪ್ಯೂಟರ್ ಸಾಕ್ಷರರಾಗಿರಬೇಕು. ಸೇವೆಯಲ್ಲಿರುವವರಿಗೆ ಯಾವ ತರ ಇದೆ ಅಂದ್ರೆ ಸೇವೆಯಲ್ಲಿ ನೇರ ನೇಮಕಾತಿಗಾಗಿ ಒಂದನೇದಾಗಿ ನೋಡಿ, ಪದವಿ ಪೂರ್ವ ಶಿಕ್ಷಣದಲ್ಲಿ ತೇರ್ಗಡೆ ಹೊಂದಿರಬೇಕು ಅಥವಾ ತತ್ಸಮಾನಾರ್ಹತೆಯನ್ನು ಹೊಂದಿರತಕ್ಕದ್ದು. ಎರಡನೇದಾಗಿ ನೋಡಿ, ಸಂದರ್ಭಾನುಸಾರವಾಗಿ ಹಿಂದಿನ ಮಂಡಲ ಪಂಚಾಯತ್ಗಳಲ್ಲಿ ಅಥವಾ ಗ್ರಾಮ ಪಂಚಾಯತ್ಗಳಲ್ಲಿ ಬಿಲ್ ಕಲೆಕ್ಟರ್, ಲೆಕ್ಕಿಗರು, ಗುಮಾಸ್ತರು, ಬೆರಳಚ್ಚುಗಾರರು, ಗುಮಾಸ್ತ ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ 6 ವರ್ಷಗಳಿಗಿಂತ ಕಡಿಮೆ ಇಲ್ಲದ ನಿರಂತರ ಸೇವೆ ಸಲ್ಲಿಸಿರಬೇಕು. ಯಾರು ಈ 50% ಸೇವೆಗಳ ಮೀಸಲು ಹುದ್ದೆಗಳ ಆ ಹುದ್ದೆಗಳಿಗೆ ಈ ಸೇವೆಯಲ್ಲಿರುವವರಿಗೆ 6 ವರ್ಷ ಒಂದು ಸೇವೆ ಸಲ್ಲಿಸಿರಬೇಕು ಅವಾಗಲೇ ಮಾತ್ರ, ಮತ್ತು ಏನು ಪದವಿಯನ್ನು ಮುಗಿಸಿರ್ಬೇಕು ಅವಾಗಲೇ ಮಾತ್ರ ಈ ಒಂದು ಹುದ್ದೆಗಳನ್ನು ಅಪ್ಲಿಕೇಶನ್ ಹಾಕೋದು ಮತ್ತೆ ಪಡಿಬಹುದು. ಇಲ್ಲಿ ಇಲ್ಲಿ ನೋಡ್ತಾ ಇದ್ರೆ ಟೋಟಲ್ ಬಂದ್ಬಿಟ್ಟು ಇಲ್ಲಿ ಬಂದು 2,579 ಹುದ್ದೆಗಳು. ಇದು SDA ಅಂದ್ರೆ ಸೆಕೆಂಡ್ ಡಿವಿಜನ್ ಅಸಿಸ್ಟೆಂಟ್. ಇದೊಂದಾಗಿತ್ತು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಮತ್ತು ಗ್ರಾಮೀಣಾಭಿವೃದ್ಧಿ ಸಹಾಯಕ ಗ್ರೇಡ್ 2 3,827 ಹುದ್ದೆಗಳ ಸಂಬಂಧಿಸಿದಂತೆ ಒಂದು ಮಾಹಿತಿ, ಹಾಗೂ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ 2,579 SDA ಅಂದರೆ ದ್ವಿತೀಯ ದರ್ಜೆ ಲೆಕ್ಕ ಸಹಾಯಕ ಹುದ್ದೆಗಳ ನೇಮಕಾತಿಗಾಗಿ ಸಂಬಂಧಿಸಿದಂತೆ ಒಂದು ಅಧಿಸೂಚನೆ ಬಗ್ಗೆ ಒಂದು ಸಂಪೂರ್ಣವಾದಂತಹ ಮಾಹಿತಿ. ಇದೇ ತರಹದಂತಹ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಇದೇ ತರಹದಂತಹ ವಿಡಿಯೋಗಳು ದಿನಾಲು ಅಪ್ಲೋಡ್ ಮಾಡ್ತಾ ಇರ್ತೀವಿ ಪ್ರತಿ ಒಂದು, ಹಾಗೂ ನಮ್ಮ ವಾಟ್ಸಪ್ ಗ್ರೂಪ್ ಇದೆ ಹಾಗೂ ಟೆಲಿಗ್ರಾಮ್ ಗ್ರೂಪ್ ಸಹ ಅವೈಲೇಬಲ್ ಇರುತ್ತೆ, ಅದ್ರ ಲಿಂಕ್ ಸಹ ನಾವು ಕೊಟ್ಟಿರ್ತೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಇದೇ ತರಹ ವಿಡಿಯೋಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್.